ಡಿಕೆಶಿ ಅವರು ಮತ್ತು ಆರೋಪ ಡಿಕೆಶಿ ಅವರು ಭ್ರಷ್ಟಾಚಾರ ಮಾತಾಡೋದು ಅಂತಂದ್ರೆ ಅದೊಂದು ಹಾಸ್ಯಾಸ್ಪದ ಸಂಗತಿ ಯಾ ಮನುಷ್ಯ ಭ್ರಷ್ಟಾಚಾರದ ಕಾರಣದಿಂದ ಬೇಲ್ನೊಳಗಿದ್ದಾರೆ ಅವರು ಭ್ರಷ್ಟಾಚಾರದ ಬಗ್ಗೆ ಮಾತನಾಡುತ್ತಾರೆ ಮತ್ತು ಆರ್ ಆರ್ ನಗರದಲ್ಲಿ ಅವರು ಕ್ರಿಮಿನಲ್ಲು ಇತ್ಯಾದಿ ಇತ್ಯಾದಿ ಮಾತಾಡ್ತಾರೆ ಮನ್ ಮನೆಯೋ ನೀವು ಎರಡು ಸರ್ತಿ ಆರಿಸಿಕೆ ತೊಗೊಂಬಂದಿದ್ದೀರ ಅವ್ರು ನಿಮ್ಮ ಪಾರ್ಟಿಗೆ ರಾಜೀನಾಮೆ ಕೊಟ್ಟಮೇಲೆ ಅವ್ರು ನಿಮ್ಮ ಕ್ರಿಮಿನಲ್ ಆಗಿಬಿಟ್ರು ಇದು ಕಾಂಗ್ರೆಸ್ ಪಾರ್ಟಿಯ ಪ್ರಾಬ್ಲಮ್ ಇದು ಕಾಂಗ್ರೆಸ್ ಪಾರ್ಟಿ ಈ ಚುನಾವಣೆ ಆದ ನಂತರ ಹಾಗೆ ದೇಶದಲ್ಲಿ ಈಗೂ ದೇಶದಲ್ಲಿ ಕ್ರೈಸಿಸ್ ಇದ್ದೇ ಇದೆ ದೇಶದಲ್ಲಿ ಒಂದು ಲೀಡರ್ಶಿಪ್ ಕ್ರೈಸಿಸ್ ಇದೆಯಲ್ಲ ಆ ರೀತಿ ಕರ್ನಾಟಕದಲ್ಲಿ ಒಂದು ಡೀಪ್ ಕ್ರೈಸಿಸ್ ಕಾಂಗ್ರೆಸ್ ಪಾರ್ಟಿಯಲ್ಲಿ ನಿರ್ಮಾಣವಾಗಿಲ್ಲ ಆಯಾ ರಾಜ್ಯ ಸರ್ಕಾರ ಅದಕ್ಕೆ ಸೂಕ್ತವಾದಂಥ ಅಧ್ಯಯನ ಇತ್ಯಾದಿ ಮಾಡಿ ಏನು ರಿಪೋರ್ಟ್ ಕೊಡ್ತದೆ ಅದರ ಆಧಾರದ ಮೇಲೆ ಡಿಪೆಂಡ್ ಆಗ್ತದೆ ಸೈಂಟಿಫಿಕ್ಲಿ ಏನೇನು ನಮಗೆ ರಿಪೋರ್ಟ್ ಬರ್ತದೆ ಕೇಂದ್ರ ಸರ್ಕಾರ ಅದನ್ನು ಪಾಕಿಸ್ತಾನ ಸಂಸತ್ನಲ್ಲಿ ಅಲ್ಲಿನ ಮಂತ್ರಿ ಬಹಳ ಸ್ಪಷ್ಟವಾಗಿ ನಾವು ಪುಲ್ವಾಮಾ ಅಟ್ಯಾಕನ್ನು ಮಾಡಿದ್ವಿ ಮತ್ತು ಅದರ ಒಂದು ಶ್ರೇಯಸ್ಸು ಪಾಕಿಸ್ತಾನಕ್ಕೆ ಮತ್ತು ಪಾಕಿಸ್ತಾನಕ್ಕೆ ಜನಕ್ಕೆ ಸಲ್ಲಬೇಕು ಅಂತ ಹೇಳಿದ್ದಾರೆ ಅದರ ನಾವೇನು ಜಾಗತಿಕ ಮಟ್ಟದಲ್ಲಿ ಜಾಗತಿಕ ವೇದಿಕೆಗಳಲ್ಲಿ ನಾವು ಹೇಳ್ತಾ ಇದ್ವಿ ಪಾಕಿಸ್ತಾನ ಭಯೋತ್ಪಾದನೆಗೆ ಅದು ಪೋಷಿಸ್ತದೆ ಮತ್ತು ಪ್ರೇರಣೆಯನ್ನು ಕೊಡ್ತದೆ ಅಂತ ಅದು ಪ್ರೂವ್ ಆಗಿದೆ ಮತ್ತು ಎರಡನೇದ್ದು ಈ ಹಿಂದೆ ಅನೇಕ ಯುದ್ಧ ಕೈದಿಗಳು ಭಾರತದವರ ಪಾಕಿಸ್ತಾನದಲ್ಲಿ ಅಥವಾ ಬೇರೆ ದೇಶದಲ್ಲಿ ಸಿಕ್ಕಾಕೊಂಡಂತಹ ಸಂದರ್ಭದಲ್ಲಿ ಅವರಲ್ಲಿ ಹೋದರೆ ಬರೋದೇ ಇಲ್ಲ ಅನ್ನುವಂಥ ಸ್ಥಿತಿಯೊಳಗೆ ಅಭಿನಂದನ್ ಅವ್ರನ್ನ ಅತ್ಯಂತ ಗೌರವಯುತವಾಗಿ ಬಿಡಲಿಕ್ಕೆ ಕಾರಣ ಭಾರತದ ನೇತೃತ್ವ ಇವತ್ತು ಗಟ್ಟಿಯಾಗಿದೆ ಭಾರತದ ಮಿಲಿಟ್ರಿ ಗಟ್ಟಿಯಾಗಿದೆ ನೇತೃತ್ವ ಇವತ್ತು ಒಂದು ನಿರ್ದೇಶನ ಕೊಡುವಂಥ ಸ್ಥಿತಿಯಲ್ಲಿದೆ ಆದ್ದರಿಂದ ನಾವು ಅವ್ರನ್ನ ಬಿಡಲಿಲ್ಲ ಅಂದರೆ ಭಾಳ ದೊಡ್ಡ ಅನಾಹುತ ಆಗ್ತದೆ ಅಂತನ್ನುವಂಥದ್ದನ್ನು ಅವರೇ ಸ್ಪಷ್ಟಪಡಿಸಿದ್ದಾರೆ ಏನೋ ವಿರೋಧ ಪಕ್ಷಗಳು ವಿಶೇಷವಾಗಿ ಕಾಂಗ್ರೆಸ್ ಮತ್ತು ಇನ್ನು ಕೆಲವರು ಸಾಕ್ಷಿ ಕೇಳ್ತಾ ಇದ್ದರು ಅವರಿಗೆ ಪಾಕಿಸ್ತಾನ ಸಾಕ್ಷಿ ಕೊಟ್ಟಿದೆ ವೆದರ್ ದೇ ಆರ್ ಸ್ಯಾಟಿಸ್ಫೈಡ್ ನಾವು ಅನ್ನೋದು ಈಗ ನನಗೆ ಗೊತ್ತಿರೋ ಮಟ್ಟಿಗೆ ಆ ರೀತಿ ಯಾವುದೇ ಪ್ರಸ್ತಾವನೆಗಳಿಲ್ಲ ನಾವು ಲಾಕ್ಡೌನ್ ಒನ್ ಆ್ಯಂಡ್ ಲಾಕ್ಡೌನ್ ಟೂದಲ್ಲಿ ದೇಶದಲ್ಲಿ ಸಾಕಷ್ಟು ವ್ಯವಸ್ಥೆಗಳನ್ನು ಮಾಡಿಕೊಳ್ಬೇಕಾಗಿತ್ತು ಸಾಕಷ್ಟು ಪ್ರಮಾಣದಲ್ಲಿ ಆ ವ್ಯವಸ್ಥೆಯನ್ನು ನಾವು ಮಾಡಿಕೊಂಡಿದ್ದೇವೆ ಮತ್ತು ಮಾನಸಿಕವಾಗಿ ಜನರನ್ನು ಸಿದ್ಧಗೊಳಿಸಬೇಕಾಗಿತ್ತು ಅದನ್ನೂ ಆಗಿದೆ ಹಾಗಾಗಿ ಈಗ ಇರುವಂಥದ್ದು ಭಾರತದಂತಹ ಇಷ್ಟು ದೊಡ್ಡ ದೇಶದಲ್ಲಿ ನಾವು ಹೆಚ್ಚು ಜಾಗೃತವಾಗಿರಬೇಕು ಅದರ ಜೊತೆಯಲ್ಲಿ ಸಾಮಾಜಿಕ ಅಂತರವನ್ನು ಕಾಪಾಡಿಕೊಳ್ಳುವಂಥದ್ದು ಮಾಸ್ಕನ್ನು ಹಾಕ್ಕೊಳ್ಳುವಂಥದ್ದು ಮತ್ತು ಒಂದು ಅಂತರವನ್ನು ಕಾಯ್ಕೊಳ್ಳೋದರ ಜೊತೆಗೆ ಸ್ವಚ್ಛತೆಯನ್ನು ಕಾಪಾಡಿಕೊಳ್ಳುವಂಥದ್ದು ಈ ಎಲ್ಲ ಸಂಗತಿಗಳನ್ನು ಮಾಡೋದರ ಮೂಲಕ ನಾವು ಹೆಚ್ಚು ಹೆಚ್ಚು ಇದರಲ್ಲಿ ಜಾಗೃತವಾಗಿರೋದನ್ನೇ ಒಂದು ಪರಿಹಾರ ಹಾಗಾಗಿ ನಾವು ಆರಂಭಕ್ಕೆ ಲಾಕ್ಡೌನ್ ಮಾಡಿ ಅನೇಕ ಜೀವಗಳು ಉಳಿದಿವೆ ಆ ಹಂತ ಅದರಿಂದ ಸ್ವಲ್ಪ ಜಾಗೃತಿನೂ ಮೂಡಿದೆ ತಯಾರಿನೂ ಆಗಿದೆ ನನಗನ್ನಿಸ್ತದೆ ಅದರ ಅವಶ್ಯಕತೆ ಈಗಿಲ್ಲ ನವೆಂಬರ್ದಲ್ಲಿ ಆಗ್ಬೋದು ಅಂತನ್ನುವಂಥ ಅಂದಾಜನ್ನು ಎಲ್ಲರೂ ವ್ಯಕ್ತಪಡಿಸ್ತಾ ಇದ್ದಾರೆ ನಾನು ಅದಕ್ಕೆ ಅಧಿಕೃತವಾಗಿ ಹೇಳಲಿಕ್ಕೆ ಸಾಧ್ಯ ಇಲ್ಲ ಬಟ್ ನನಗಿರುವ ಮಾಹಿತಿ ಪ್ರಕಾರ ನವೆಂಬರ್ ತಿಂಗಳಲ್ಲಿ ನವೆಂಬರ್ ಎಂಡ್ದಲ್ಲಿ ಬರಬಹುದು ಅನ್ನುವಂಥ ಒಂದು ಅಂದಾಜಿದೆ